ಬಿಜೆಪಿ ಅವರು ಬೇಕಾಗಿ ಮಾಡಿದ್ದಾರೆ ಗವರ್ನರ್ಗೆ ಮುಂದೆ ಇಟ್ಕೊಂಡು. ಮತ್ತು ಇನ್ನೊಂದು ಗೊತ್ತಿದೆ, ಈ ಸೇಮ್ ಟೈಪ್ ದಿಲ್ಲಿನಲ್ಲಿ ಮಾಡಿದರು ಮತ್ತು ಜಾರ್ಖಂಡ್ನಲ್ಲಿ ಮಾಡಿದರು. ದಿಲ್ಲಿನಲ್ಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರು ಜೈಲಿನಿಂದ ಗೌರ್ಮೆಂಟ್ ನಡೆಸಿದ್ದಾರೆ. ಇದು ಇನ್ನು ಮೋಸ್ಟ್ಲಿ ಮಂಡೆ ಹೈಕೋರ್ಟ್ಗೆ ಹೋಗಿದ್ದಾರೆ. ಮಂಡೆ 90% ತೀರ್ಮಾನ ನಮ್ಮ ಪರವಾಗಿ ಆಗ್ತದೆ, ಯಾಕಂದರೆ 100% ಸಿ ಎಮ್ಗೆ ಏನು ಅವರು ಆರೋಪ ಮಾಡಿದ್ದಾರೆ ಅದು ಕನ್ಸರ್ಡ್ ಇಲ್ಲ. ಅದ್ರ ಸಲುವಾಗಿ ನಮ್ಮೆಲ್ಲರಿಗೆ ವಿಶ್ವಾಸ ಇದೆ, 100% ಅದು ನಮ್ಮ ಪರವಾಗಿ ಆಗ್ತದೆ ಮತ್ತು ಏನು ಆಗಲ್ಲ ಅಂತ ತಮಗೆ. ಸಚಿವರಾದ ಬಳಿಕ ಮೊದಲ ಬಾರಿ ಉಡುಪಿಗೆ ಆಗಮಿಸಿದ ಹಜ್ ಸಚಿವ ರಹೀಂ ಖಾನ್ ಅವರು ಬ್ರಹ್ಮಗಿರಿಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕರ್ತರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿರುವುದರಿಂದ ಏನೂ ಆಗುವುದಿಲ್ಲ, ಏಕೆಂದರೆ ಅದನ್ನು ಬಿಜೆಪಿಯವರು ಬೇಕಾಗಿಯೇ ಮಾಡಿದ್ದಾರೆ ಎಂಬುದು ಎಲ್ಲರಿಗೂ ತಿಳಿದಿದೆ. ದಿಲ್ಲಿಯಲ್ಲಿ ಜಾರ್ಖಂಡ್ನಲ್ಲಿ ಮಾಡಿದಂತೆ ರಾಜ್ಯಪಾಲರನ್ನು ಮುಂದಿಟ್ಟುಕೊಂಡು ಬಿಜೆಪಿಯವರು ಇಲ್ಲೂ ಹುನ್ನಾರ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸೋಮವಾರ ನಮ್ಮ ಪರವಾಗಿ ತೀರ್ಮಾನ ಬರುವ ವಿಶ್ವಾಸವಿದೆ. ಶೇಕಡ 100% ತೀರ್ಪು ನಮ್ಮ ಪರವಾಗಿ ಆಗುತ್ತೆ ಎಂಬ ನಿರೀಕ್ಷೆ ನಮ್ಮದು, ಏಕೆಂದರೆ ಈ ಕೇಸಿನಲ್ಲಿ ಯಾವುದೇ ಹುರುಳಿಲ್ಲ ಎಂದರು. ಕಾಂಗ್ರೆಸ್ನ ಮುಂದಿನ ನಡೆಯೇನು, ಬಿಜೆಪಿಯ ತಂತ್ರಕ್ಕೆ ನಿಮ್ಮ ಪ್ರತಿತಂತ್ರ ಏನು ಎಂದು ಮಾಧ್ಯಮ ಮಂದಿ ಪ್ರಶ್ನಿಸಿದಾಗ, ಸೋಮವಾರ ಹೈಕೋರ್ಟ್ ನೀಡುವ ತೀರ್ಪನ್ನು ನೋಡಿಕೊಂಡು ಕ್ಯಾಬಿನೆಟ್ ಸಮಿತಿ ಸಭೆಯಲ್ಲಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದರು. ಇನ್ನು ಬ್ರಹ್ಮಗಿರಿಯಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ಭೇಟಿಯಾಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಿದರು. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ರಾಜ್ಯಪಾಲರ ಆದೇಶದಿಂದ ಏನೂ ಆಗುವುದಿಲ್ಲ ಎಂದು ಕಾರ್ಯಕರ್ತರಿಗೆ ಧೈರ್ಯ ತುಂಬುವ ಕಾರ್ಯವನ್ನು ಸಚಿವ ರಹೀಂ ಖಾನ್ ಮಾಡಿದರು. ರಾಜೀನಾಮೆ ಕೊಡಲಿ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ. ಈಗ ಇಲ್ಲ, ಅವರು ಪ್ರಿ ಪ್ಲಾನ್ ಮಾಡಿದ್ದಾರೆ, ಅದು ನೈತಿಕ ಅವರು ಗವರ್ನರ್ಗೆ ಇಲ್ಲಿಂದು ಚೇಂಜ್ ಮಾಡಬೇಕಂತ ನಮ್ಮದು ಇದೆ. ಗವರ್ನರ್ ಯಾಕಂದರೆ ಇಮಿಡಿಯೇಟ್ ಗವರ್ನರ್ ಅವರು ಸ್ಟಡಿ ಮಾಡಿಲ್ಲ ಸರಿಯಾಗಿ, ಮತ್ತು ಅವರಿಗೆ ಸಿ ಎಮ್ ಅವರಿಗೆ ಕನ್ಸರ್ಡೇ ಇಲ್ಲ. ಅದು ನಮ್ಮೆಲ್ಲರಿಗೂ ಗೊತ್ತಿದೆ, ಟಿ ವಿ ಮೀಡಿಯಾ ಅವರಿಗೆ, ಅವ್ರಿಗೆ ವೈಫ್ಗೆ ಅವರು ಅಣ್ಣ ಪರ್ಚೇಸ್ ಮಾಡಿ ಲ್ಯಾಂಡ್ ಕೊಟ್ಟಿದ್ದಾರೆ. ಮೂಡ ಅವರು ವಿಥೌಟ್ ನಾಲೆಜ್ ಅಕ್ವೈರ್ ಮಾಡಿ 3 ಎಕರೆ ತಗೊಂಡು ಒಂದು ಎಕರೆ ರಿಟರ್ನ್ ಕೊಟ್ಟಿಲ್ಲ, 40% ಏನೋ ಕೊಟ್ಟಿದ್ದಾರೆ. ಗೌರ್ಮೆಂಟ್ದು ಸುಪ್ರೀಂ ಕೋರ್ಟ್ದು ಎಲ್ಲ ರೂಲ್ಸ್ ಏನಿದೆ, 50-50 ಕೊಡಬೇಕಂತ. ಯಾರ್ದು ನೀವು ಲ್ಯಾಂಡ್ ತಗೊಂಡ್ರು 50-50 ಕೊಡಬೇಕು. ಈಗೆಲ್ಲ 50-50 ಸ್ಕೀಮ್ನಲ್ಲಿ ಸುಮಾರು ಕಡೆ 90% ಮಾಡೋದು ಎಲ್ಲ ಕಡೆ. ಅವರಿಗೆ ಈಗ ಆ್ಯಕ್ಚುಲಿ ಮತ್ತೆ ಸುಮಾರು ಕಡೆ ಜಜ್ಮೆಂಟ್ ಆಗಿದೆ, ವಿಥೌಟ್ ನಾಲೆಜ್ ನೀವು ಲ್ಯಾಂಡ್ ತಗೊಂಡು ಬಿಟ್ಟರು ಅಂದರು ಫುಲ್ 3 ಎಕರೆ ಕೊಡಬೇಕಂತ. ಈಗ ಹೈಕೋರ್ಟ್ದು ಒಂದು ಸೋಮವಾರ ದಿವಸ ಮೋಸ್ಟ್ಲಿ ಜಜ್ಮೆಂಟ್ ಬರ್ಬೋದು, ಅದು ನೋಡಿದ್ರ ಮೇಲೆ ಮತ್ತೆ ಎಲ್ಲ ಮಿನಿಸ್ಟರ್ ಜೊತೆಗೆ ಒಂದು ಮೀಟಿಂಗ್ ಇದೆ, ಕ್ಯಾಬಿನೆಟ್ ಮೀಟಿಂಗ್ ಆದ್ರ ಮೇಲೆ ದಟ್ಸ್ ತೀರ್ಮಾನ ಮಾಡ್ಬೋದು ಸರ್. ಹಾಂ, ಥ್ಯಾಂಕ್ ಯು.